आयुष हेल्थ एक्सप्रेस के स्वागत नानु अमृता यादव ಮೆದುಳು ಅನ್ನೋದು ನಮ್ಮ ದೇಹದಲ್ಲಿನ ಮದರ್ ಬೋರ್ಡ್ ಇದ್ದ ಹಾಗೆ ನಮ್ಮ ದೇಹದ ಎಲ್ಲಾ ಭಾಗಗಳಿಗೂ ಸಿಗ್ನಲ್ ಪಾಸ್ ಆಗೋದು ಇಲ್ಲಿಂದನೇ ಸೋ ಸದಾ ಸಕ್ರಿಯವಾಗಿರುವ ಹಾಗೂ ಸೂಕ್ಷ್ಮವಾದ ಮೆದುಳನ್ನ ಕ್ರಿಯಾಶೀಲಗೊಳಿಸುವ ಕೆಲವು ಸ್ಪೆಷಲ್ ಹರ್ಬ್ಗಳನ್ನು ಸೂಚಿಸಿದೆ ಆಯುರ್ವೇದ ಹಾಗಾದರೆ ಆ ವಿಶೇಷ ಗಿಡಮೂಲಿಕೆಗಳು ಯಾವುವು ಈ ವರದಿಯನ್ನ ನೋಡಿ ಬ್ರೈನ್ ಫುಡ್ ಆಯುರ್ವೇದ ಆರೋಗ್ಯಕರವಾಗಿರುವುದು ಎಷ್ಟು ಮುಖ್ಯ ಎಂದು ನಿಮಗೆ ಚೆನ್ನಾಗಿ ತಿಳಿದಿದೆ ಆದರೆ ಮೆದುಳಿನ ಆಲೋಚನಾ ಶಕ್ತಿ ಅರ್ಥ ಮಾಡಿಕೊಳ್ಳುವುದು ನೆನಪಿಟ್ಟುಕೊಳ್ಳುವುದು ಕಡಿಮೆಯಾದಾಗ ಏನು ಮಾಡಬೇಕೆಂದು ತಿಳಿಯೋದಿಲ್ಲ ಮನಸ್ಸು ದೇಹದ ಅತ್ಯಂತ ಪ್ರಮುಖ ಭಾಗ ಇದು ಇತರ ಎಲ್ಲಾ ಅಂಗಗಳನ್ನು ಕೆಲಸ ಮಾಡಲು ಸಿದ್ಧಗೊಳಿಸುತ್ತೆ ಆದರೆ ಇತ್ತೀಚಿನ ವೇಗದ ಜೀವನ ಶೈಲಿಯಿಂದ ಬ್ರೈನ್ಗೆ ಬೇಕಾದಷ್ಟು ಆಹಾರ ಆಮ್ಲಜನಕ ಹಾಗೂ ವಿಶ್ರಾಂತಿ ಸಿಗದೆ ಒತ್ತಡ ಹಾಗೂ ಇನ್ನು ಮುಂತಾದ ಮೆದುಳು ಸಂಬಂಧಿ ಕಾಯಿಲೆಗಳು ಹೆಚ್ಚಾಗಿವೆ ಎಂದು ಅಧ್ಯಯನಗಳು ಕಳವಳ ವ್ಯಕ್ತಪಡಿಸಿವೆ ಖಿನ್ನತೆಗೆ ಪ್ರಯೋಜನಕಾರಿ ಕೇಸರಿ ವಿಶ್ವದ ಅತ್ಯಂತ ದುಬಾರಿ ಮಸಾಲೆಗಳಲ್ಲಿ ಒಂದು ಇದರ ವೈಜ್ಞಾನಿಕ ಹೆಸರು ಕೋಕ್ರಸ್ ಸ್ಯಾಟಿವಸ್ ಎಂದು ಖಿನ್ನತೆಯಲ್ಲಿ ಕೇಸರಿಯ ಬಳಕೆಯು ತುಂಬಾ ಪ್ರಯೋಜನಕಾರಿ ಇದರಲ್ಲಿರುವ ಕ್ರೋಚಿಟಿನ್ ನಿದ್ರಾಹೀನತೆ ಕಡಿಮೆ ಮಾಡುತ್ತೆ ಇದು ಖಿನ್ನತೆ ಸಮಸ್ಯೆ ನಿವಾರಿಸುವ ಕೆಲಸ ಸಹ ಮಾಡುತ್ತೆ ಬ್ರಾಹ್ಮಿ ಅಲ್ಝೈಮರ್ ಚಿಕಿತ್ಸೆಯಲ್ಲಿ ಉಪಯುಕ್ತ ಬ್ರಾಹ್ಮಿ ಸಸ್ಯವನ್ನು ಬಾಕುಪ ಎಂದು ಕರೆಯಲಾಗುತ್ತೆ ಇದರ ವೈಜ್ಞಾನಿಕ ಹೆಸರು ಬಾಕುಪ ಮೊನೆರಿ ಇದು ಶತಮಾನಗಳಿಂದ ಸಾಂಪ್ರದಾಯಿಕ ಆಯುರ್ವೇದ ಔಷಧದಲ್ಲಿ ಬಳಸಲಾಗುತ್ತಿರುವ ಸಸ್ಯ ಇದನ್ನು ಸ್ಥಳೀಯವಾಗಿ ವಂದಲಕ ಎಂದು ಸಹ ಕರೆಯಲಾಗುತ್ತೆ ಬಾಕುಪ ಮೆದುಳಿನಲ್ಲಿ ಆಲೋಚನೆ ಕಲಿಕೆ ಮತ್ತು ಜ್ಞಾಪಕ ಶಕ್ತಿಗೆ ಅತ್ಯಗತ್ಯವಾದ ರಾಸಾಯನಿಕಗಳನ್ನು ಹೆಚ್ಚಿಸುವ ಕೆಲಸ ಮಾಡುತ್ತೆ ಇದು ಅಲ್ಝೈಮರ್ ರೋಗ ಕಾರಕಗಳಿಂದ ಮೆದುಳಿನ ಜೀವಕೋಶವನ್ನು ರಕ್ಷಿಸುತ್ತೆ ನೀವು ಇದನ್ನು ಏಸಿಯಾಗಿ ಬ್ರೈನ್ ಬೂಸ್ಟ್ ಮಾಡೋ ಸ್ಮಾರ್ಟ್ ಡ್ರಗ್ಸ್ ಎಂದು ಕರೆಯಬಹುದು ಆತಂಕ ಕಡಿಮೆ ಮಾಡುತ್ತೆ ಗ್ರೀನ್ ಟೀಯನ್ನು ಕ್ಯಾಮೆಲಿಯಾ ಸಿನೆನ್ಸಿಸ್ ಸಸ್ಯದ ಎಲೆಗಳಿಂದ ತಯಾರಿಸಲಾಗುತ್ತೆ ಗ್ರೀನ್ ಟೀಯನ್ನು ಹೆಚ್ಚಾಗಿ ತೂಕ ಇಳಿಸುವ ಹಬ್ ಎಂದು ಕರೆಯಲಾಗುತ್ತೆ ಈ ಗಿಡಮೂಲಿಕೆ ಆತಂಕ ಕಡಿಮೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ಲದೆ ಏಕಾಗ್ರತೆ ಹೆಚ್ಚಿಸುವಲ್ಲಿ ಇದು ಪ್ರಯೋಜನಕಾರಿ
ನಿಮ್ಮ ಸುತ್ತಮುತ್ತ ನಡೆಯುವ ಆರೋಗ್ಯ ಸಂಬಂಧಿಸಿದ ಮಾಹಿತಿ ಹಾಗೂ ವಿಡಿಯೋಗಳನ್ನು ನೀವೀಗ ನಮ್ಮೊಂದಿಗೆ ನೇರವಾಗಿ ಹಂಚಿಕೊಬಹುದು. ನಮ್ಮ ಇಮೇಲ್ ಐಡಿ healthexpress@ayushtv.in. Click on the bell icon to watch our latest videos.